नगर प्रतिष्ठित पूज्य दोड्डप्प अप्पा इंजीनियरिंग कॉलेज आवरण नूतन स्थापित डॉक्टर शिवकुमार स्वामीजी माहिती तंत्रज्ञान विभाग प्रयोगालय एचके संस्थेय अध्यक्ष भीमाशंकर बिलगुंदी उद्घाटिसिदरु। एच शिवकुमार स्वामीजी हुटुहब्बद प्रयुक्त पूज्य दोड्डप्प अप्प इंजीनियरिंग कॉलेज नूतन माहिती तंत्रज्ञान विभाग प्रयोगालय स्थापने माडलागिदे। इदु हैदराबाद कर्नाटक मोदल प्रयोगालय भाग विद्यार्थी सहकार उद्देश्यदिंद प्रयोगालय स्थापिसलागिदे एंदु तिळिसिदरु। दिवस इवत्तेनदु शिवकुमार स्वामी हुटुहब्बद दिवस इवत्तेनदु अंतंद्रे नावु पीडीए कॉलेज पूज्य दोड्डप्प कॉलेज ना आर्टिफिशियल इंटेलिजेंसी इधनद लैबोरेटरी एंड टेक्नोलॉजी इंप्लीमेंट मूर भाग बरते वर्चुअल इंटेलिजेंसी इन आर्गुमेंटेड इंटेलिजेंसी इन अंतर आर्टिफिशियल इंटेलिजेंसी ಈಗ ವರ್ಚುವಲ್ ಅಂತಂದ್ರೆ ನಾವು ಏನದು ಅಂತಂದ್ರೆ ನಾವು ಎಲ್ಲೇ ಕೂತ್ಕೇಸರ್ ವರ್ಚುವಲಿನೂ ನಾವು ಏನು ಆಡಿಯೋ ವಿಜುವಲ್ ನಾವು ಮಾಡಬಹುದು ಮತ್ತು ಆರ್ಗ್ಯುಮೆಂಟ್ ಇಂಟೆಲಿಜೆನ್ಸಿ ಅಂತಂದ್ರೆ ಆಪರೇಷನ್ ಮಾಡುವತನ ಇವತ್ತು ಹಾರ್ಟ್ ಇರಬಹುದು ಅದರ ಇಮೇಜ್ ಏನಂತಂದ್ರೆ ಮೇಲ್ಗಡೆ ಬಂದು ಎಲ್ಲರಿಗೂ ತೋರಿಸ್ಕೇಸರ್ ಅದು ಸೈನ್ಸ್ ಏನದು ಅಂತಂದ್ರೆ ಇಲ್ಲಿ ಗುಲ್ಬರ್ಗಾ ಭಾಗ ಜನರಿಗೆ ಇವತ್ತು ನನಗೆ ಅನಿಸಿದ ಮಟ್ಟಿಗೆ ಹೈದರಾಬಾದ್ ಕರ್ನಾಟಕ ರೀಜನ್ದಾಗ ನಾವು ಎಲ್ಲಿ ಸ್ಟಾರ್ಟ್ ಮಾಡಿಲ್ಲ ಇದು ನಮ್ಮ ಕಾಲೇಜ್ ಸ್ಟಾರ್ಟ್ ಮಾಡಿದೆ ಇನ್ನೊಂದೇನ ವರ್ಚುವಲ್ನು ಆಯಿತು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಂದ್ರೆ ಇವೆಲ್ಲ ಕೂಡ್ಕೊಂಡು ಏನು ಮಾಡ್ತಾರೆ ಇದಕ್ಕೆ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಮಾಡ್ತಾರೆ ಇದು ಏನದು ಈ ಭಾಗದ ಹುಡುಗರಿಗೆ ಎಲ್ಲರಿಗೂ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ ಹುಡುಗರಿಗೆ ಇವೆಲ್ಲ ಏನದು ಅಂದ್ರೆ ನಾವು ಫೆಸಿಲಿಟಿ ಯಾಕೆ ಕೊಟ್ಟಿದ್ದೆವು ಅಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಇವೇ ಟೆಕ್ನಾಲಜಿ ಜಾಸ್ತಿ ಡೆವಲಪ್ ಆಗ್ತದೆ ಅವರಿಗೆ ಏನದು ಪ್ಲೇಸ್ಮೆಂಟ್ನು ಜಾಸ್ತಿ ಸಿಗುತ್ತದೆ ಪ್ಲಸ್ ಅಂದ್ರೆ ಈ ಭಾಗದ ಮಂದಿ ಏನದು ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿ ಒಂದು ಗುಲ್ಬರ್ಗಾ ಭಾಗದ ರೀಜನ್ ಥ್ರೂಔಟ್ ಇಂಡಿಯಾದಲ್ಲಿ ಅದು ಒಂದು ಹಬ್ ಆಗಿಬಿಡ್ತು ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ। ಜೈ ಹಿಂದ್ ಜೈ ಕರ್ನಾಟಕ। ಈ ವೇಳೆ ಮಾತನಾಡಿದ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಅಶೋಕ್ ಪಾಟೀಲ್ ಸಂಸ್ಥೆಯ ಅಧ್ಯಕ್ಷರ ಶ್ರಮದಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯೇ ಮೊದಲ ಬಾರಿಗೆ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು। विजन ग्रूप आफ् साइंस एंड टेक्नोलॉजी विजीएसटी बेंगलुरु गवर्नमेंट आफ् कर्नाटक स्पॉन्सर और नमद प्रति श्रमू अध्यक्ष गुडविल नमेंगे फंड दोरकते अंडरदली ना साकु इक्विपमेंट्स तंदी फस्ट फेसली एर लक्ष ईव सवि रूपये बिगड़ आगे नेक्स्ट फेसली इन लक्ष ईव सवि रूपये बिगड़ आगते मोदन भागली आर्टिफिशियल इंटेलिजेंस आगुमेंटेड रियलिटी वर्चुअल रियलिटी इंप्लीमेंट
ಇನ್ನೊಂದು ಇನ್ನೊಂದು ಫೇಸ್ನಲ್ಲಿ ಡಾಟಾ ಸೈನ್ಸ್ ಅಂತೇಳಿ ಹೊಸ ಟೆಕ್ನಾಲಜಿ ಅದು ಇದರ ಜೊತೆ ಕ್ಲಬ್ ಮಾಡಿಬಿಟ್ಟು ಈ ಭಾಗದಲ್ಲಿ ನಾರ್ಥನ್ ಕರ್ನಾಟಕ ಒಳಗೆ ಯಾವುದೇ ಒಂದು ಇದರೊಳಗಡೆ ಈ ಥರ ಒಂದು ನಾಲ್ಕು ಟೆಕ್ನಾಲಜಿ ಕ್ಲಬ್ ಮಾಡಿದಂಥ ಯಾವುದೇ ಲ್ಯಾಬೊರೇಟ್ರಿ ಇಲ್ಲ. ಇದು ಇದು ಒಂದು ಫಸ್ಟ್ ಲ್ಯಾಬೊರೇಟ್ರಿ ಆಗಿದೆ. ಇದಕ್ಕಾಗಿ ಸುಮಾರು 200 ರಿಸರ್ಚ್ ಸ್ಕಾಲರ್ಗಳಿಗೆ ಹಾಗೂ ಇಲ್ಲಿ ಇಲ್ಲಿದ್ದಂಥ ಪ್ರಾಚಾರ್ಯರಿಗೆ ಹಾಗೂ ರಿಸರ್ಚ್ ಯಾರಿಗೆ ಮಾಡಬೇಕನ್ನೋಂಥ ಖಯಾಸಿದೆ ಅವರೆಲ್ಲ ಈ ಲ್ಯಾಬನ್ನು ಉಪಯೋಗಪಡಿಸ್ಕೊಬಿಡೋದು. ಇದರಿಷ್ಟೇ ಮಾಹಿತಿ. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಶ್ರೀನಿವಾಸಪ್ಪ ಹರ್ನಾಳ್, ಜಗನ್ನಾಥ್ ಬಿಜಾಪುರ್, ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತ್ಯೋತ್ಸವ ನಿಮಿತ್ತ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿ ಹಾಗೂ ಮನ್ನೂರ್ ಆಸ್ಪತ್ರೆ ಸಹಯೋಗದಲ್ಲಿ ನಗರದ ಟೌನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಆರೋಗ್ಯ ಶಿಬಿರವನ್ನು ವೈದ್ಯರು ಪೌರ ಕಾರ್ಮಿಕರ ತಪಾಸಣೆ ಮಾಡುವ ಮೂಲಕ ಉದ್ಘಾಟಿಸಿದರು. ಮಾತನಾಡಿದ ಜಯಂತ್ಯೋತ್ಸವ ಸಮಿತಿ ದಶರಥ್ ಕಲ್ಗುರ್ತಿ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತ್ಯೋತ್ಸವವನ್ನು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಹಸಿರು ಕ್ರಾಂತಿ ಹರಿಕಾರ ಭಾರತ ದೇಶದ ಮಾಜಿ ಉಪ ಪ್ರಧಾನಿಯವರ 115ನೆಯ ಜಯಂತಿ ಅಂಗವಾಗಿ ಇಂದು ಮಣಿಪುರ ಆಸ್ಪತ್ರೆಯ ಮನ್ನೂರ್ ಆಸ್ಪತ್ರೆ ವತಿಯಿಂದ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡುವುದರ ಮುಖಾಂತರ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಮಾಡುವುದರ ಮುಖಾಂತರ ಇವತ್ತು ನಮಗೆ ಅವರ ಮಣಿಪುರ ಆಸ್ಪತ್ರೆಗೆ ನಮ್ಮ ಮಾದಿಗೆ ಸಮಾಜದ ವತಿಯಿಂದ ಮತ್ತು ಜಯಂತ್ಯೋತ್ಸವ ಸಮಿತಿಯಿಂದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಈಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ನಾವು ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತಿಗೆ ತಾವೆಲ್ಲರೂ ಮಾದಿಗೆ ಸಮಾಜದ ಮತ್ತು ವಿಚಾರವಂತರು ಬುದ್ಧಿವಂತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಸಮಿತಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ. ಇದೇ ವೇಳೆ ಮಾತನಾಡಿದ ಸಮಾಜದ ಮುಖಂಡ ಮಂಜುನಾಥ್ ನಾಲ್ವರ್ಕರ್ ಅವರು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆಗೆ ಅರ್ಥಪೂರ್ಣವಾಗಿ ಚಾಲನೆ ನೀಡಲಾಗಿದೆ. ಜಗಜೀವನ್ ರಾಮ್ ಅವರು ಮಾಡಿರುವ ಸಮಾಜಮುಖಿ ಕಾರ್ಯಗಳನ್ನು ಆದರ್ಶವಾಗಿಟ್ಟುಕೊಂಡು ಈ ಬಾರಿ ಜಯಂತಿ ವಿಶೇಷ ರೀತಿಯಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ವಾಡೇಕರ್, ಸಮಾಜದ ಮುಖಂಡರಾದ ಪರಮೇಶ್ವರ್ ಖಾನ್ಪುರ್, ಶ್ಯಾಮ್ ನಾಟಿಕರ್, ಬಾಬು ಸುಂಠಾನ್, ನಾಗರಾಜ್ ಗುಂಡ್ಗುರ್ತಿ, ದಶರಥ್ ದುಮನ್ಸೂರ್, ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ದಶರಥ್ ಕಲ್ಗುರ್ತಿ, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್ ಸೇರಿದಂತೆ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಎಚ್, ಯುವ ಮುಖಂಡರಾದ ಸುಶೀಲ್ ಕಾಂಬ್ಳೆ, ಮನೋಹರ್ ಬಿರ್ನೂರ್, ಗೋಪಾಲ್ ನಾಟಿಕರ್, ಜಯರಾಜ್ ಕಿಣಗಿಕರ್, ಮಧುಕರ್ ಕಾಂಬ್ಳೆ ಭಾಗವಹಿಸಿದ್ದರು. ಎಚ್ಕೆಇ ಸಂಸ್ಥೆ ಅಡಿ ಬಸವೇಶ್ವರರ ಆಸ್ಪತ್ರೆ ಆವರಣದಲ್ಲಿ ಆಕಸ್ಮಿಕ ಬೆಂಕಿ ಹತ್ತಿಕೊಂಡ ಪರಿಣಾಮ 5ಕ್ಕೂ ಹೆಚ್ಚು ಸ್ಕ್ರಾಪ್ ವಾಹನಗಳು ಸುಟ್ಟು ಕರಕಲಾಗಿದೆ. ನಗರದ ಶರಣ ಬಸವೇಶ್ವರ ಆಸ್ಪತ್ರೆ ಹಿಂಭಾಗದಲ್ಲಿ ಹಳೆಯ ನಿರುಪಯುಕ್ತ ವಸ್ತುಗಳು ಹಾಗೂ ಕೆಲ ಹಳೆಯ ದಾಖಲಾತಿಗಳು ಮತ್ತು 6-7 ಹಳೆಯ ವಾಹನಗಳು ನಿಲ್ಲಿಸಲಾಗಿತ್ತು. ಈ ಸ್ಥಳದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಕೆನಾಲಿಗೆ ಎಲ್ಲೆಡೆ ಪಸರಿಸಿಕೊಂಡು ಧಗಧಗಿಸಿದೆ.
ಆಡಳಿತ ಮಂಡಳಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಎರಡು ವಾಹನಗಳ ತಂಡ ಬೆಂಕಿ ನಿಂದಿಸುವ ಕಾರ್ಯ ಮಾಡುತ್ತಿವೆ ಬೆಂಕಿಯ ಕೆನ್ನಾಲಿಗೆ ಸಿಲುಕಿದ ಐದಾರು ವಾಹನಗಳು ಹಾಗೂ ಕೆಲ ವಸ್ತು ದಾಖಲಾತಿಗಳು ಸುಟ್ಟು ಭಸ್ಮವಾಗಿವೆ ಬೆಂಕಿಯಿಂದಾಗಿ ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು ಆಸ್ಪತ್ರೆಯಲ್ಲಿನ ರೋಗಿಗಳು ಕೆಲ ಹೊತ್ತು ಆತಂಕ ಎದುರಿಸುವಂತಾಗಿತ್ತು ಆಸ್ಪತ್ರೆ ಸಿಬ್ಬಂದಿ ಎಲ್ಲರಿಗೂ ಧೈರ್ಯ ತುಂಬುವ ಕೆಲಸ ಮಾಡಿದರು ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಗ್ನಿಶಾಮಕ ತಂಡ ಇನ್ನು ಬೆಂಕಿ ನಿಂದಿಸುವ ಕಾರ್ಯ ಪ್ರಗತಿಯಲ್ಲಿದೆ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಆಸ್ಪತ್ರೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಒಂದು ಬೆಂಕಿ ಹತ್ತಿದೆ ಹಿಂದಗಡೆ ದೋಪಘಾಟ್ ಪಕ್ಕದಲ್ಲಿ ಇದು ನಾವು ಇಲ್ಲಿ ಮೀಟಿಂಗ್ ಮಾಡ್ತಿದ್ದೀವಿ ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಎಲ್ಲರೂ ಇಲ್ಲಿ ಇದ್ದೀವಿ ಬಸ್ಸು ತಕ್ಷಣ ಗೊತ್ತಾದ ತಕ್ಷಣ ನಾವು ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿ ಕರೆಸಿ 15 ನಿಮಿಷದಲ್ಲಿ ಅವ್ರು ಬಂದರು ಇಮಿಡಿಯೇಟ್ ಅದು ಆರಿಸುವಂಥ ಪ್ರಯತ್ನ ಮಾಡಿ ಆರಿಸಿದೆ ಎಲ್ಲ ವೆಹಿಕಲ್ ಎಲ್ಲ ಒಂದು 4 ವೆಹಿಕಲ್ ಇತ್ತು ಮತ್ತು ಒಣಗಿದ ಗಿಡಗಳಿದ್ದವು ಅದಕ್ಕೆಲ್ಲ ಬೆಂಕಿ ಹತ್ತಿತ್ತು ಅದಕ್ಕೆಲ್ಲ ನಾವು ಆರಿಸಿ ಈಗ ಎಲ್ಲ ಹತ್ತದ ಹತೋಡಿಯಲ್ಲಿ ಇದೆ ಯಾವುದೂ ನಷ್ಟ ಆಗಿಲ್ಲ ಏನೂ ನಮ್ದು ಯಾರು ಮನುಷ್ಯರಿಗಾಗಲಿ ಏನು ಮತ್ತು ನಮ್ಮ ವಸ್ತುಗಳಿಗೆ ಆಗಲಿ ಅವು ಹಳಿ ವೆಹಿಕಲ್ಸ್ ಇದ್ವು ಸ್ಕ್ರ್ಯಾಪ್ ವೆಹಿಕಲ್ಸ್ ಇದ್ವು ಸ್ಕ್ರ್ಯಾಪ್ ವೆಹಿಕಲ್ಸ್ ಮಾತ್ರ ಸುಟ್ಟಿದೆ ಅದು ಬಿಟ್ಟರೆ ಬೇರೆ ಏನೂ ಅಂಥ ನಷ್ಟ ನಮ್ದು ಏನೂ ಆಗಿಲ್ಲ ಹೇಗಾಯಿತು ಹೆಂಗಾಯಿತು ಏನು ನಾವು ಒಂದು ಎನ್ಕ್ವೈರಿ ಕಮಿಟಿಗೆ ಮಾಡಿ ಎನ್ಕ್ವೈರಿ ಮಾಡ್ತೀವಿ ಅದಕ್ಕೆ ಅಷ್ಟೇ ಈ ಬೇಸಿಗೆಯಲ್ಲಿ ಕಾರಣದಿಂದ ಏನಾದರೂ ಆಗಿ ಬೆಂಕಿ ಹತ್ತಿರ್ಬೋದು ಅಷ್ಟೇ ಕಲ್ಬುರ್ಗಿಯ ಶರಣ ಬಸವೇಶ್ವರ ಜಾತ್ರೆ ಅಂದರೆ ಬರೀ ಕಲ್ಬುರ್ಗಿ ಮಂದಿ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹಳ್ಳಿ ಜನ ಸೇರಿ ವಿವಿಧೆಡೆಯಿಂದ ಬರುವ ಸ್ನೇಹಿತರು ಸಂಬಂಧಿಕರು ಜಾತ್ರೆಯಲ್ಲಿ ತಿಂಡಿ ಪದಾರ್ಥಗಳು ಸವಿಯುತ್ತಾ ಜೋಕಾಲಿಯಲ್ಲಿ ಕೂತು ಸಂಭ್ರಮಿಸುವ ಮಜಾನೇ ಬೇರೆ ಹಾಗೆ ಕಲ್ಬುರ್ಗಿಯ ಅಪ್ಪನ ಜಾತ್ರೆ ಇದಕ್ಕೆ ಹೊರತಾಗಿಲ್ಲ ಕಲ್ಬುರ್ಗಿಯ ಶರಣ ಬಸವೇಶ್ವರ ಜಾತ್ರೆ ನೋಡೋಕ್ಕೆ ನಿತ್ಯವೂ ಕಿಕ್ಕಿರಿದ ಜನ ಕಾಣಬಹುದು ಕೋವಿಡ್ನಿಂದ 2 ವರ್ಷಗಳ ಕಾಲ ಡಲ್ ಆಗಿದ್ದ ಅಪ್ಪನ ಜಾತ್ರೆ ಈ ವರ್ಷದಿಂದ ಜನ ತುಂಬಿದ್ದು ಜಾತ್ರೆಯನ್ನು ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ ಹೇಗಿದೆ ನಮ್ಮೂರ ಜಾತ್ರೆಯ ಒಂದು ಝಲಕ್ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೆ ಕೈಲಾಸ ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವರು ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯರಿಗೆ ಪಾಕ್ಯದಾತನು ಆತನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣಾನಿ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವರು ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವರು ಶಕ್ತಿಯಪ್ಪ
ನಿಮಗೆ ಎಲ್ಲರೂ ನಿನ್ನ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವರು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವರು ಭಾಗ್ಯದಾತನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಕಳವಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳವಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳವಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳವಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಒಲಿದು ಕೊಡುವಿಯಪ್ಪ ಸುಖವ ನಮಗೆ ನೀ ಶಿವ ಒಲಿದು ಕೊಡುವಿಯಪ್ಪ ಸುಖವ ನಮಗೆ ನೀ ಶಿವ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವರು ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವರು ಬಂದ ಭಕ್ತರಿಗೆ ಪ್ರಸಾದವ ಸಲಿ ಮಹಾದಾನಿಯೋ
ಕೈಲಾಸಾಗಿ ಬೆಳಗುತ್ತಿರುವುದು. ಜನರ ಕರೆದು ಬುದ್ಧಿ ಹೇಳಿದೀನಿ, ಕಳ್ಳ ಕಾಕ ಜನರ ಕರೆದು ಬುದ್ಧಿ ಹೇಳಿದಿ, ಒಳ್ಳೆ ಭಕ್ತಿವಂತರ ಮಾಡಿ ಉದ್ಧರಿಸಿದಿ, ಒಳ್ಳೆ ಭಕ್ತಿವಂತರ ಮಾಡಿ ಉದ್ಧರಿಸಿದಿ. ಸುಳ್ಳು ಮೋಸ ಮಾಡಿದವರ ಮನವ ಜಯಿಸಿದೆ, ಸುಳ್ಳು ಮೋಸ ಮಾಡಿದವರ ಮನವ ಜಯಿಸಿದೆ. ಮಳ್ಳತನವ ಬಿಡಿಸಿ ಅವರ ಮನೆಯ ತುಂಬಿದೆ, ಮಳ್ಳತನವ ಬಿಡಿಸಿ ಅವರ ಮನೆಯ ತುಂಬಿದೆ. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಜಾತ್ರೆ ಅಂದ ಕೂಡಲೇ ಅಲ್ಲಿ ದೇವರ ರಥೋತ್ಸವ, ಆದರೆ ನಂತರ ಬರೋದು ಮನರಂಜನೆ, ಬಗೆ ಬಗೆಯ ಜೋಕಾಲಿಗಳಲ್ಲಿ ಕೂತು ಕಿರ್ಚುವುದು. ನಾವು ಆಟ ಸಾಮಾನಿಗಳು ತಗೊಂಡು ಮತ್ತು ದೊಡ್ಡ ತೊಟ್ಟಲದು ಆಟ ಆಡಿದ್ವಿ. ಈಗ ಐದು ಆಟ ಆಡಬೇಕಂತ ತರಹೇವಾರಿ ತಿಂಡಿಗಳನ್ನ ಸವಿಯೋದು, ವಸ್ತುಗಳ ಖರೀದಿ ಮಾಡೋದು, ಸ್ನೇಹಿತರೊಂದಿಗೆ ಸುತ್ತಾಟ, ಕುಟುಂಬಸ್ಥರು ಸಂಬಂಧಿಕರು ಒಂದೆಡೆ ಸೇರಿ ಒಂದಿಷ್ಟು ಎಂಜಾಯ್ ಮಾಡಬೇಕು ಅಂದರೆ ಅಪ್ಪನ ಜಾತ್ರೆಗೆ ಬರಲೇಬೇಕು. ವಿವಿಧ ಸ್ತರದ ಸಾಮಗ್ರಿಗಳು, ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ. ಕಬ್ಬಿನಂಗಡಿ, ಮಕ್ಕಳ ಆಟಿಕೆ, ಖಾರ ಮಂಡಕ್ಕಿ, ಬೆಂಡು ಭತ್ತ, ಸಿಹಿ ತಿನಿಸು, ಮಕ್ಕಳಾಟಿಕೆ, ಮಹಿಳೆಯರ ಅಲಂಕಾರಿಕ ವಸ್ತು ಮಾರಾಟ, ವಿಭೂತಿ, ಉಡ್ದಾರ, ರಸ್ತೆಯುದ್ದಕ್ಕೂ ಸಾಲು ಸಾಲು ಕುಂಕುಮ ಭಂಡಾರ ಅಂಗಡಿಗಳು ತಾತ್ಕಾಲಿಕ ಟೆಂಟ್ಗಳಲ್ಲಿ ತೆರೆದುಕೊಂಡಿವೆ. ಇನ್ನು ಜಾತ್ರೆಯಲ್ಲಿ ಯುವತಿಯರು ಬಳೆ ಅಂಗಡಿಗಳಿಗೆ ಮುಗಿಬಿದ್ದಿದ್ರೆ ಕೆಲವರು ಖಾರ ಮಂಡಕ್ಕಿ ಬೆಂಡು ಬತಾಸ್ ಖರೀದಿಸುವಲ್ಲಿ ನಿರತರಾಗಿದ್ದಾರೆ. ಇನ್ನು ಮಕ್ಕಳು ಪೋಷಕರ ಕೈ ಹಿಡಿದು ಅಂಗಡಿಗಳನ್ನು ತೋರಿಸುತ್ತಾ ಸಾಗಿದ್ದು, ಕೆಲವೊಂದು ಮಕ್ಕಳ ಆಟಿಕೆಗಳಿಗಾಗಿ ರಚ್ಚೆ ಹಿಡಿದಿದ್ದು ಇದೆಲ್ಲ ಅಪ್ಪನ ಜಾತ್ರೆಯಲ್ಲಿ ನೋಡಬಹುದಾಗಿದೆ.
ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಎರಡು ವರ್ಷದಿಂದ ಈ ಕೊರೋನಾ ಲಾಕ್ಡೌನ್ ಸಲುವಾಗಿ ಎಲ್ಲ ಜನ ಮನೇಲಿ ಕೂತ್ಕೊಂಡು ಬೇಸತ್ತು ಹೋಗಿತ್ತು. ಒಂದು ಒಳ್ಳೆ ಎಂಟರ್ಟೈನ್ ಸಿಗ್ತಾ ಇದೆ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದು ಮಾಡ್ಕೊಂಡು ತಿನ್ನೋರಿಗೂ ಈ ಲಾಕ್ಡೌನ್ ಮನೇಲಿ ಕಟ್ಟಾಗ್ದಂಗಾಗಿತ್ತು, ಹೊಟ್ಟೆಗೆ ಅನ್ನ ಇಲ್ದಂಗಾಗಿತ್ತು. ಇವತ್ತಿನ ದಿನ ಅಜ್ಜು ವಿಜೃಂಭಣೆಯಲ್ಲಿ ನಡೀತಾ ಇದೆ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ತುಂಬ ಖುಷಿ ತಂದಿದೆ, ನಾವೆಲ್ಲ ಫ್ಯಾಮಿಲಿ ತೊಗೊಂಡು ಬಂದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ವಿ ಆರ್ ವೆರಿ ಹ್ಯಾಪಿ ಟು ಸಿ ಅಗೇನ್ ಆಫ್ಟರ್ 2 ಇಯರ್ಸ್. ಥ್ಯಾಂಕ್ ಯು. ಇನ್ನು ಕಲಬುರಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಳವಡಿಸಿರುವ ತೊಟ್ಟಿಲುಗಳಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತುಕೊಳ್ಳುವ ಮೂಲಕ ಜಾತ್ರಾ ಸಂಭ್ರಮಕ್ಕೆ ಸಾಕ್ಷಿಯಾದರು. ತೊಟ್ಟಿಲು ಸುತ್ತಲು ಆರಂಭಿಸುತ್ತಿದ್ದಂತೆಯೇ ಯುವತಿಯೊಬ್ಬರು ಹಾಗೂ ಯುವಕರು ಹೋ ಎಂದು ಸಂಭ್ರಮಿಸಿದ್ರು. ಕೆಲ ಮಹಿಳೆಯರು ಮಕ್ಕಳ ನೆಪದಲ್ಲಿ ತೊಟ್ಟಿಲು ಏರಿ ಬಾಲ್ಯವನ್ನು ಸ್ಮರಿಸಿಕೊಂಡ್ರು. 200ನೇ ವರ್ಷದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಒಂದು ದೊಡ್ಡ ಒಂದು ಜಾತ್ರಾ ಪ್ರೋಗ್ರಾಮ್ ನಡೆಯುತ್ತಾ ಇದೆ. ಈ ಒಂದು ಜಾತ್ರಾ ಸಂದರ್ಭದಲ್ಲಿ ನಾನು ಗುಲ್ಬರ್ಗದ ನಿವಾಸಿಯಾಗಿದ್ದು, ರಾಜಪಾಲ್ ನಿಂಬರಿಗೆ ಆಗಿದ್ದು, ಈ ಒಂದು ಜಾತ್ರೆ ನೋಡಲು ಭಾಳ ಈ ಒಂದು 2 ವರ್ಷ ಕರೋನಾ ಸ್ಟಾರ್ಟ್ ಆಗೋದ್ರಿಂದ ಈ ಜಾತ್ರೆ ಆಗಿರುವುದಿಲ್ಲ, ಅಪ್ಪನ ಜಾತ್ರೆಯಲ್ಲಿ ಆಗಿರುವುದಿಲ್ಲ. ಆದ್ದರಿಂದ ಈ ಒಂದು ಜಾತ್ರೆ ಈ ಸಾರಿ ವಿಜೃಂಭಣೆಯಿಂದ ಬಹಳ ಸರೋವರದಿಂದ ಬಹಳ ದೂರದ ಊರುಗಳಿಂದ ಬಂದು ಜಾತ್ರಾ ಒಂದು ಸವಿ ನೆನಪನ್ನು ಈ ಒಂದು ಜಾತ್ರೆಯಲ್ಲಿ ಬಹುದು ಒಳ್ಳೆಯ ಒಂದು ಆಶ್ವಾಸನೆಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಎಷ್ಟೊಂದು ಜನರ ಒಂದು ನೂಕು ನುಗ್ಗಲು ಬಹಳಷ್ಟಿದೆ. ಈ ಜಾತ್ರೆ ನಮಗೆಲ್ಲರೂ ಖುಷಿಯಾಗಿದೆ. ತೊಟ್ಟಿಲು ಇಡೀ ಜಾತ್ರೆಗೆ ವಿಶೇಷ ಕಳೆ ತಂದಿತ್ತು. ಇದರೊಂದಿಗೆ ವಿವಿಧ ನಾಟಕ ಪ್ರದರ್ಶನ ಹಾಗೂ ಮನಸ್ಸಿಗೆ ಮುದ ನೀಡುವ ಅನೇಕ ಮನರಂಜನಾ ಕಾರ್ಯಕ್ರಮಗಳು ಜಾತ್ರಾದಲ್ಲಿ ಮತ್ತಷ್ಟು ಮೆರುಗು ನೀಡಿವೆ. हम ये काम ये सर मैं 15 साल से कर रहा हूँ. अभी तक मेरे को ये शो के अंदर मुझे इसमें गाड़ी चलाना बहुत अच्छा लगता है. रिक्स है सर, मगर कैसा अभी आदत हो गई हम लोग को अभी. हाँ, अभी कुछ नहीं होता है, कोई प्रॉब्लम नहीं है, कोई मसला नहीं है. बस खाली हम लोग कैसा है मालूम है कि अभी ये गाड़ी मारुति कार भी चलाते हैं दो, और साथ में 4-5 मोटरसाइकिल चला लेते हैं. ऑल इंडिया टूरिस्ट. नहीं, कोरोना के टाइम पे तो बहुत तकलीफ हुआ सर, हम लोगों ने बहुत बुरे दिन देखे, क्योंकि हम इसके सिवा कुछ कर नहीं सकते. इसके सिवा हम दूसरा कोई काम कर नहीं सकते, क्योंकि हम लोगों ने यही सीखा है. कोरोना के वजह से, लॉकडाउन की वजह से हमारी बहुत परेशानी हो गई. हमारा गांव परभनी, नांदेड़ परभनी. हाँ, मैं अभी फर्स्ट टाइम आई हूँ. फर्स्ट टाइम आई हूँ. आप ड्राइविंग नहीं करते, गाड़ी में बैठते जी? बैठने से डर लगता है? नहीं लगता. नहीं लगता. आपका कौन सा गाँव? पुणे, महाराष्ट्र. लड़की हवा में हो
आने के बाद अब जादू के साथ हवा में उड़ रहे हैं। पहली लड़की को हवा में उड़ाया, उसके बाद जादू के साथ हवा में उड़ रहे हैं। रियल मैजिक पावर बिल्कुल सच्चा के लिए लड़की को हवा में उड़ाने के बाद जादू के साथ हवा में उड़ रहे हैं। कोई ना कोई सबूत नहीं। जादू के साथ लड़की के शरीर शरीर पास करेंगे। ये रिंग पास कर दिया, कोई ना कोई सबूत नहीं। ಕಲಬುರಗಿಯಲ್ಲಿ ನೆತ್ತಿಸಿಡುವ ಬಿಸಿಲಲ್ಲೂ ಜಾತ್ರೆಯಲ್ಲಿ ಅಲ್ಪ ಜನ ಕಂಡು ಬಂದ್ರೆ ಇನ್ನು ಸಂಜೆ ಆಗ್ತಿದ್ದಂತೆ ಅಪ್ಪನ ಜಾತ್ರೆಯಲ್ಲಿ ಕಾಲಿಡಲು ಜಾಗಾನೆ ಇಲ್ಲದಂತಾಗಿದೆ. ಜನರಿಂದ ತುಂಬಿರುವುದು ಕಂಡು ಬಂದಿದೆ. ಕಳೆದ 2 ವರ್ಷದಿಂದ ಜಾತ್ರೆಯಲ್ಲಿ ಮಕ್ಕಳು ಸಂಭ್ರಮ ಕಳೆದುಕೊಂಡ ಜನರಿಗೆ ಈ ಬಾರಿ ಸಖತ್ ಖುಷಿ ನೀಡ್ತಿದೆ. ಒಮ್ಮೆ ಜಾತ್ರೆಗೆ ಬಂದ್ರೂ ಮತ್ತೆ ಮತ್ತೆ ಸ್ನೇಹಿತರೊಂದಿಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ಕಲಬುರಗಿಯ ಅಪ್ಪನ ಜಾತ್ರೆ 2 ವರ್ಷದ ಹಳೆಯ ಕಳೆಯನ್ನ ತಂದುಕೊಟ್ಟಿದೆ. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶರಣ ಬಸವೇಶ್ವರರ ಜಾತ್ರೆಯಲ್ಲಿ ಕಿಕ್ಕಿರಿದು ತುಂಬಿದ ಜನ, ಶರಣರ ದರ್ಶನಕ್ಕೆ ಹರಿದು ಬರುತ್ತಿರುವ ಭಕ್ತಸಾಗರ. ಯುವಕನ ಕೊಲೆಗೈದ ಹಂತಕರು ಸೊಂಟದಲ್ಲಿ ಚಾಕು ಬಿಟ್ಟು ಪರಾರಿ. ಬೆಲೆ ಏರಿಕೆ ನಡುವೆಯೂ ಯುಗಾದಿ ವ್ಯಾಪಾರಿ ಜೋರು, ಸಾಮಗ್ರಿಗಳ ಖರೀದಿಗೆ ಮುಗಿಬಿದ್ದ ಜನ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಪಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ವಾಲಿಟಿ ಕೇರ್ ರಿವೈಂಡ್ ಎಕ್ಸಲೆನ್ಸ್. ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496825555 0847225555.